ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಧ್ಯಾಯ 2, ಶಿಲಾಯುಗ ಮತ್ತು ಲೋಹಗಳ ಯುಗ ಅಥವಾ ಇತಿಹಾಸ ಪೂರ್ವಕಾಲ. ಭಾರತದಲ್ಲಿ ಅತಿ ಪುರಾತನ ಕಾಲದಿಂದ ಮಾನವರು ವಾಸಿಸುತ್ತಿದ್ದಾರೆ. ಅವರು ಉಪಯೋಗಿಸಿದ ಒರಟು ಸಲಕರಣೆಗಳ ಆಧಾರದಿಂದಲೇ ಅವರ ಇತಿಹಾಸವನ್ನು ರಚಿಸುತ್ತೇವೆ. ಇದು ಇತಿಹಾಸ ಪೂರ್ವಕಾಲವೆಂದು ಗುರುತಿಸಲ್ಪಡುತ್ತದೆ. ಭಾರತವು ಮಾನವರ ಆರಂಭಿಕ ವಾಸಸ್ಥಾನಗಳಲ್ಲಿ ಒಂದಾಗಿದೆ. ಆದರೆ ಭಾರತದ ಮೊದಲ ಮಾನವನ ಉಗಮದ ನಿಶ್ಚಿತ ತಾಣದ ಬಗ್ಗೆ ಇತಿಹಾಸಕಾರರಲ್ಲಿ ಏಕಾಭಿಪ್ರಾಯವಿಲ್ಲ. ಕೆಲವು ಇತಿಹಾಸಕಾರರು ಹಿಮಾಲಯದ ಶಿವಾಲಿಕ್ ಗುಡ್ಡಗಳೇ ಮಾನವನು ವಾಸಿಸಿದ ಪ್ರಥಮ ತಾಣವೆಂತಲೂ, ಮತ್ತೆ ಕೆಲವು ಇತಿಹಾಸಕಾರರು ದಕ್ಷಿಣ ಭಾರತದ ದಂಡಕಾರಣ್ಯ ಇವರ ವಾಸಸ್ಥಾನವೆಂದು ನಂಬುತ್ತಾರೆ. ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ನೆಗ್ರೋ, ಮಂಗೋಲಿಯನ್, ದ್ರವಿಡಿಯನ್, ಅಲ್ಫಾಯಿನ್ ಮುಂತಾದ ವಿವಿಧ ಜನಾಂಗಗಳು ಮಾನವನ ಉಗಮದ ವಿಷಯವನ್ನು ಜಟಿಲಗೊಳಿಸುತ್ತವೆ. ಭಾರತದ ಇಂದಿನ ಜನಸಂಖ್ಯೆಯು ಹಲವಾರು ಜನಾಂಗಗಳ ಮಿಶ್ರಣದ ಫಲವಾಗಿದೆ. ದಕ್ಷಿಣ ಭಾರತವೇ ಮಾನವನ ಮೊದಲ ವಾಸಸ್ಥಾನ ಎಂಬುದು ಸ್ವೀಕೃತ ವಿಚಾರವಾಗಿದೆ. ಸುಮಾರು 150,000 ವರ್ಷಗಳ ಹಿಂದೆ ಮಾನವ ಈ ಭೂಮಿಯ ಮೇಲೆ ನಡೆದಾಡಿದ ಎಂದು ನಂಬಲಾಗಿದೆ. ಶಿಲಾಯುಧಗಳು ಮತ್ತು ಲೋಹಗಳ ಬಳಕೆಯನ್ನು ಅವಲಂಬಿಸಿದ ಇತಿಹಾಸ ಪೂರ್ವಕಾಲವನ್ನು 6 ಯುಗಗಳಲ್ಲಿ ವಿಂಗಡಿಸಲಾಗಿದೆ. ಅವು: ಮೊದಲನೆಯದಾಗಿ ಹಳೆಯ ಶಿಲಾಯುಗ, ಎರಡನೆಯದಾಗಿ ಮಧ್ಯ ಶಿಲಾಯುಗ, ಮೂರನೆಯದಾಗಿ ನವಶಿಲಾಯುಗ, ನಾಲ್ಕನೆಯದಾಗಿ ತಾಮ್ರದ ಯುಗ, ಐದನೆಯದಾಗಿ ಕಂಚಿನ ಯುಗ, ಆರನೆಯದಾಗಿ ಕಬ್ಬಿನ ಯುಗ. ಈ ರೀತಿಯಾಗಿ ಇತಿಹಾಸಕಾರರಲ್ಲಿ ಈ ಯುಗಗಳ ನಿಶ್ಚಿತ ಸಮಯ ಅಥವಾ ಅವಧಿಯ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಮೊದಲನೆಯದಾಗಿ ಕಂಡುಬರುವ ಹಳೆಯ ಶಿಲಾಯುಗ, ಇದನ್ನು ಇಂಗ್ಲೀಷಿನಲ್ಲಿ ಪ್ಯಾಲಿಯೋಲಿಥಿಕ್ ಏಜ್ ಎಂದು ಕರೆಯುತ್ತಾರೆ. ಪ್ಯಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಪದವಾದ ಪ್ಯಾಲಿಯೋ ಅಂದರೆ ಹಳೆಯ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬ ಪದಗಳಿಂದ ಹುಟ್ಟಿದೆ. ಇದನ್ನು ಹಳೆಯ ಶಿಲಾಯುಗ ಎಂದು ಕರೆಯಲಾಗಿದೆ. ಈ ಯುಗವು ಸಾಮಾನ್ಯ ಶಕಪೂರ್ವ 40,000 10,000 ಇತ್ತು ಎಂದು ತಿಳಿದು ಬಂದಿದೆ. ಈ ಕಾಲದ ಮಾನವ ಒರಟು ಮತ್ತು ಅಲಂಕರಿಸಿದ ಕಲ್ಲುಗಳನ್ನು ಕಟ್ಟಿಗೆ ಅಥವಾ ಎಲುಬಿನ ಹಿಡಿಕೆಗೆ ಬಳಸಿ ಉಪಯೋಗಿಸುತ್ತಿದ್ದನು. ಈ ಕಾಲದ ಜನರು ಕ್ವಾರ್ಜೈಟ್ ಎಂಬ ಅತ್ಯಂತ ಗಡುಸಾದ ಕಲ್ಲನ್ನು ಬಳಸುತ್ತಿದ್ದರಿಂದ ಇವರನ್ನು ಕ್ವಾರ್ಜೈಟ್ ಮೆನ್ ಎಂದು ಕರೆಯುತ್ತಾರೆ. ಇವರಿಗೆ ಬೆಂಕಿ, ಮಡಕೆ ಮತ್ತು ಕೃಷಿಯ ಪರಿಕಲ್ಪನೆ ಇರಲಿಲ್ಲ. ಇವರು ಬಹುತೇಕ ಬೇಟೆಯಾಡಿಯೇ ಬದುಕುತ್ತಿದ್ದರು. ಇವರು ನೆಗ್ರೋ ಜನಾಂಗಕ್ಕೆ ಸೇರಿದವರಾಗಿದ್ದರೆಂದು ನಂಬಲಾಗಿದೆ. ಇವರ ಎತ್ತರ ಕಡಿಮೆ ಇದ್ದು ಕಪ್ಪು ಚರ್ಮ, ಒರಟು ಕೂದಲು ಮತ್ತು ಚಪ್ಪಟೆ ಮೂಗನ್ನು ಹೊಂದಿದ್ದರು. ಈಗಿನ ಪಾಕಿಸ್ತಾನದ ಸೋಹನ್ ನದಿ ಕಣಿವೆ, ನರ್ಮದಾ ತೀರ, ತುಂಗಭದ್ರಾ ಕಣಿವೆಗಳು, ಮಧ್ಯಪ್ರದೇಶದ ಭೂಪಾಲ್ ಮತ್ತು ಛೋಟಾ ನಾಗ್ಪುರ್ ಪ್ರದೇಶಗಳು, ತಮಿಳುನಾಡಿನ ತಿರುನಲ್ವೇಲಿ, ಆಂಧ್ರ ಪ್ರದೇಶದ ಕರ್ನೂಲ್, ಉತ್ತರ ಪ್ರದೇಶದ ಬೇಲಾನ್ ಗುಹೆಗಳು, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಕಣಿವೆ, ರಾಯಚೂರು ಜಿಲ್ಲೆಯ ಲಿಂಗಸಗೂರು ಭಾರತದಲ್ಲಿ ಹಳೆಯ ಶಿಲಾಯುಗದ ತಾಣಗಳಾಗಿವೆ. ಎರಡನೆಯದಾಗಿ ಮಧ್ಯ ಶಿಲಾಯುಗ. ಗ್ರೀಕ್ ಭಾಷೆಯಲ್ಲಿ ಮೆಸೋ ಎಂದರೆ ಮಧ್ಯ
ಲಿಥಿಕ್ ಎಂದರೆ ಶಿಲೆ, ಮೆಸೋಲಿಥಿಕ್ ಏಜ್ ಎಂದರೆ ಮಧ್ಯ ಶಿಲಾಯುಗ ಎಂದಾಗುತ್ತದೆ. ಈ ಯುಗವು ಹಳೆಯ ಮತ್ತು ಹೊಸ ಶಿಲಾಯುಗದ ಮಧ್ಯದಲ್ಲಿ ಬರುತ್ತದೆ. ನಮಗೆ ಈ ಯುಗದ ಅವಧಿ ಮತ್ತು ಸಮಯದ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಆದರೂ ಸಾಮಾನ್ಯ ಶಕಪೂರ್ವ 10,000 to 8,000 ಮಧ್ಯದಲ್ಲಿ ಇತ್ತೆಂದು ಒಪ್ಪಲಾಗಿದೆ. ಹಳೆಯ ಶಿಲಾಯುಗಕ್ಕೆ ಹೋಲಿಸಿದರೆ ಈ ಅವಧಿಯ ಸಲಕರಣೆಗಳು ಚಿಕ್ಕದಾಗಿದ್ದವು. ಅವು ಸಾಮಾನ್ಯವಾಗಿ 1/2 ಅಂಗುಲದಿಂದ 1 ಅಂಗುಲದಷ್ಟಾಗಿದ್ದವು. ಮಾನವರು ವಿಶಿಷ್ಟ ಆಕಾರ ಹೊಂದಿದ ನುಣುಪಾದ ಮತ್ತು ರಂಧ್ರಗಳುಳ್ಳ ಆಯುಧಗಳನ್ನು ತಯಾರಿಸುತ್ತಿದ್ದರು. ಮಧ್ಯಶಿಲಾಯುಗದ ಮಾನವನು ಬೇಟೆಗಾರನು, ಸಂಗ್ರಹಕಾರನು ಮತ್ತು ಮೀನುಗಾರನೂ ಆಗಿದ್ದನು. ಅವನಿಗೆ ಬೆಂಕಿಯ ಉಪಯೋಗವೂ ತಿಳಿದಿತ್ತು. ಮಡಿಕೆಗಳ ತಯಾರಿಕೆಯನ್ನು ಕಲಿತನು. ಪ್ರಾಣಿ ಸಾಕಲು ಪ್ರಾರಂಭಿಸಿದನು ಮತ್ತು ಸತ್ತವರನ್ನು ಹೂಡುತ್ತಿದ್ದನು. ರಾಜಸ್ಥಾನದ ಅಜ್ಮೀರ್, ಗುಜರಾತಿನ ಸಬರ್ಮತಿ, ಮಹಾರಾಷ್ಟ್ರದ ಅಹಮದ್ ನಗರ್, ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಕನಕಲ್ಲು ಮತ್ತು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಭಾರತದಲ್ಲಿ ಮಧ್ಯಶಿಲಾಯುಗದ ಪ್ರಮುಖ ತಾಣಗಳಾಗಿವೆ. ಮೂರನೆಯ ಯುಗ ಹೊಸ ಶಿಲಾಯುಗ. ನಿಯೋಲಿಥಿಕ್ ಎಂಬ ಶಬ್ದವು ನಿಯೋ ಎಂದರೆ ಹೊಸ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬ ಗ್ರೀಕ್ ಪದಗಳಿಂದ ಬಂದಿದೆ. ಆದ್ದರಿಂದ ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಎಂದರ್ಥ. ಸಾಮಾನ್ಯವಾಗಿ ಇದು ಸಾಮಾನ್ಯ ಶಕಪೂರ್ವ 8,000 to 4,000 ನಂಬಲಾಗಿದೆ. ಈ ಯುಗದ ಮಾನವ ಕ್ವಾರ್ಜೈಟ್ ಕಲ್ಲಿನೊಂದಿಗೆ ಬೇರೆ ಬೇರೆ ಕಲ್ಲುಗಳನ್ನು ಬಳಸಿದ. ಆಯುಧಗಳನ್ನು ಕೆತ್ತಿ ಮಸೆದು ಸಂದುಗೆರೆ ಹೊಡೆದು ನುಣುಪುಗೊಳಿಸಲಾಗುತ್ತಿತ್ತು. ಅವುಗಳ ಉಪಯೋಗಕ್ಕೆ ತಕ್ಕಂತೆ ಬೇರೆ ಬೇರೆ ಆಕಾರ ಹೊಂದಿದ್ದವು. ಈ ಯುಗದ ಮಾನವ ಉಳುಮೆಯನ್ನು ಕಲಿತ. ಆಕಳು, ಕುರಿ, ಮೇಕೆ ಮುಂತಾದ ವಿವಿಧ ಪ್ರಾಣಿಗಳನ್ನು ಸಾಕಲು ಪ್ರಾರಂಭಿಸಿದ. ಈ ಕಾಲದ ಮಾನವರು ಗುಹೆಗಳಲ್ಲಿ ವಾಸಿಸುತ್ತಿದ್ದರು. ಅವುಗಳನ್ನು ಚಿತ್ರಗಳಿಂದ ಮತ್ತು ಕೆತ್ತನೆಯಿಂದ ಶೃಂಗರಿಸುತ್ತಿದ್ದರು. ಬೇಟೆಯ ಮತ್ತು ನೃತ್ಯದ ದೃಶ್ಯಗಳು ಸಾಮಾನ್ಯವಾಗಿ ಕಾಣಸಿಗುತ್ತವೆ. ಇವರು ತಮ್ಮ ಮಡಿಕೆಗಳನ್ನು ಅಲಂಕರಿಸುತ್ತಿದ್ದರು ಮತ್ತು ಸಮುದ್ರದಲ್ಲಿ ತೇಲುವ ದೋಣಿಗಳನ್ನು ನಿರ್ಮಿಸುತ್ತಿದ್ದರು. ಅವರಿಗೆ ನೇಕಾರಿಕೆ ತಿಳಿದಿತ್ತು. ಉಣ್ಣೆ ಮತ್ತು ಹತ್ತಿಯನ್ನು ಬಳಸಿ ಬಟ್ಟೆಗಳನ್ನು ಉತ್ಪಾದಿಸಿ ಬಳಸುತ್ತಿದ್ದರು. ಹಣ್ಣುಗಳು, ತರಕಾರಿಗಳು, ಗೆಣಸು, ಪ್ರಾಣಿಗಳ ಮಾಂಸ, ಮೀನು, ಹೈನು ಮುಂತಾದವು ಅವರ ಆಹಾರಗಳಾಗಿದ್ದವು. ಅಡುಗೆ ಮಾಡುವುದು ಅವರಿಗೆ ತಿಳಿದಿತ್ತು. ಇವರು ಉಂಗುರ, ಬಳೆಗಳು, ತೋಳ್ಬಂದಿಗಳು, ಮಣಿಗಳು ಮುಂತಾದ ಆಭರಣಗಳನ್ನು ಬಳಸುತ್ತಿದ್ದರು. ದೇಶದ ವಿವಿಧ ಭಾಗಗಳಲ್ಲಿನ ನವಶಿಲಾಯುಗದ ಮಾನವರ ಜೀವನ ಶೈಲಿಯು ಭೌಗೋಳಿಕ ಸ್ಥಿತಿಯನ್ನು ಆಧರಿಸಿ ಭಿನ್ನತೆಯಿಂದ ಕೂಡಿತ್ತು. ಇವರು ಪೂರ್ವಜರನ್ನು ಮತ್ತು ಆತ್ಮಗಳನ್ನು ಪೂಜಿಸುತ್ತಿದ್ದರು. ಸತ್ತವರ ಸುಟ್ಟ ಬೂದಿಯನ್ನು ಸಂರಕ್ಷಿಸಿ ಇಡುತ್ತಿದ್ದರು. ನರಬಲಿ ಪದ್ಧತಿಯು ಆಚರಣೆಯಲ್ಲಿತ್ತು. ಉತ್ಖನನಗಳ ಸಂದರ್ಭದಲ್ಲಿ ಮಾನವರ ಅನೇಕ ತಲೆಬುರುಡೆಗಳು ಪತ್ತೆಯಾಗಿವೆ. ಕರ್ನಾಟಕದ ಮಸ್ಕಿ, ರಾಯಚೂರು ಜಿಲ್ಲೆಯ ದೋವಾಬ ಪ್ರದೇಶ, ಬಳ್ಳಾರಿ ಮತ್ತು ಕಾವೇರಿ ಕಣಿವೆ ಪ್ರದೇಶಗಳು, ತಮಿಳುನಾಡಿನ ತಿರುನಲ್ವೇಲಿ ಮತ್ತು ಸೇಲಂ, ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಹೈದರಾಬಾದ್, ಗುಜರಾತಿನ ಕಾತೆವಾರ್, ಪಾಕಿಸ್ತಾನದ ಸಿಂಧ್ ಮತ್ತು ಬಲೂಚಿಸ್ತಾನ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ತಾಣಗಳು ದೊರೆತಿವೆ. ಲೋಹಯುಗ. ಶಿಲಾಯುಗದಿಂದ ಲೋಹಯುಗದೆಡೆಗಿನ ಪರಿವರ್ತನೆಯು ನಿಧಾನ ಪ್ರಕ್ರಿಯೆಯಾಗಿತ್ತು. ಲೋಹದ ಮತ್ತು ಕಲ್ಲಿನ ಉಪಕರಣಗಳು ಜೊತೆ ಜೊತೆಯಾಗಿಯೇ ಬಳಸಲ್ಪಟ್ಟವು. ಆದರೆ ಲೋಹಗಳ ಬಳಕೆಗೆ ಸಂಬಂಧಿಸಿದಂತೆ ಭಾರತದ ವಿಭಿನ್ನ ಭಾಗಗಳಲ್ಲಿ ಏಕರೂಪತೆ ಇರಲಿಲ್ಲ. ಹೊಸ ಶಿಲಾಯುಗವನ್ನು ಉತ್ತರ ಭಾರತದಲ್ಲಿ ತಾಮ್ರಯುಗವು ಅನುಸರಿಸಿದರೆ ದಕ್ಷಿಣ ಭಾರತದಲ್ಲಿ ಕಬ್ಬಿಣ ಯುಗವು ಅನುಸರಿಸಿತು. ಲೋಹಯುಗವನ್ನು ತಾಮ್ರಯುಗ, ಕಂಚಿನಯುಗ ಮತ್ತು ಕಬ್ಬಿಣ ಯುಗಗಳೆಂದು ವರ್ಗೀಕರಿಸಲಾಗಿದೆ. ತಾಮ್ರಯುಗ. ಮೊಟ್ಟ ಮೊದಲು ಉಪಯೋಗಿಸಿದ ಲೋಹ ಬಂಗಾರವಾಗಿದೆ. ಅದು ಸರಳವು, ಮೃದುವು ಮತ್ತು ಹೊಳಪು ಉಳ್ಳದ್ದಾಗಿತ್ತು. ಆಭರಣಗಳಿಗಾಗಿ ಮಾತ್ರ ಉಪಯೋಗಿಸಲ್ಪಡುತ್ತಿತ್ತು. ಆದರೆ ತಾಮ್ರದ ಅನ್ವೇಷಣೆಯು ಮಾನವನ ನಾಗರಿಕತೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವುದರೊಂದಿಗೆ ಹೊಸ ಯುಗವೊಂದರ ಉದಯವಾಯಿತು. ತಾಮ್ರವನ್ನು ವಿವಿಧ ಸಲಕರಣೆಗಳಾದ ಬರ್ಚಿ, ಖಡ್ಗ, ಕೊಡಲೆ, ಬಲ್ಲೆ ಮುಂತಾದವುಗಳನ್ನು ತಯಾರಿಸಲು ಬಳಸಲಾಗುತ್ತಿತ್ತು. ಈ ಉಪಕರಣಗಳನ್ನು ಕೃಷಿ, ಮೀನುಗಾರಿಕೆ, ಯುದ್ಧ ಮತ್ತು ಬೇಟೆಯಾಡಲು ಬಳಸುತ್ತಿದ್ದರು. ತಾಮ್ರಯುಗವು ಹರಪ್ಪ ನಾಗರಿಕತೆಯೊಂದಿಗೆ ಸಹಸಂಬಂಧ ಹೊಂದಿರುತ್ತದೆ. ಕಬ್ಬಿನ ಯುಗ.
ಈ ಸಮಯಕ್ಕೆ ಕೃಷಿ ಉದ್ಯೋಗವು ಬೇಟೆ ಮತ್ತು ಪ್ರಾಣಿ ಸಾಕಾಣಿಕೆಯಂಥ ಉದ್ಯೋಗಗಳನ್ನು ಹಿಂದಿಕ್ಕಿತು. ಮನುಷ್ಯ ಒಂದೇ ಸ್ಥಳದಲ್ಲಿ ವಾಸಿಸಲು ಪ್ರಾರಂಭಿಸಿದ. ಭಾರತದಲ್ಲಿ ಹಲವು ಕಂಚಿನ ಉಪಕರಣಗಳು ಮತ್ತು ವಸ್ತುಗಳು ಶೋಧಿಸಲ್ಪಟ್ಟಿವೆಯಾದರೂ ಭಾರತ ಇತಿಹಾಸದಲ್ಲಿ ಕಂಚಿನ ಯುಗ ಎಂಬುದು ಇಲ್ಲ. ನಾವು ಭಾರತದ ಇತಿಹಾಸ ಕಾಲದ ಪರಿಧಿಗೆ ಪ್ರವೇಶಿಸುತ್ತೇವೆ. ದಕ್ಷಿಣ ಭಾರತದಲ್ಲಿ ಕಬ್ಬಿಣವನ್ನು ವ್ಯಾಪಕವಾಗಿ ಬಳಸಲಾಗುತ್ತಿತ್ತು. ಧ್ವನಿಮುದ್ರಣ MB ಬಡಿಗೇರ್. ಇತಿಹಾಸವನ್ನು ಓದುವುದರ ಜೊತೆಗೆ ಇತಿಹಾಸವನ್ನು ನಿರ್ಮಿಸಿ. ಧನ್ಯವಾದಗಳು.